ನಮಸ್ಕಾರ ಹಿಂದೆಲ್ಲ ಈ ಆನೆಗಳನ್ನು ಕಾಡಾನೆಗಳನ್ನು ಹಿಡಿತಕ್ಕಂಥ ಒಂದು ಕ್ರಮ ಬಹಳ ರೋಚಕವಾಗಿರ್ತಕ್ಕಂಥ ಘಟನೆಯಾಗಿತ್ತು ಅದನ್ನು ಕೆಡ್ಡಾದಲ್ಲಿ ಆನೆಗಳನ್ನು ಹಿಡಿದು ಅದನ್ನು ಪಳಗಿಸಿ ಅದನ್ನು ಅನೇಕ ಸೇವೆಗಳಿಗೆ ಉಪಯೋಗಿಸ್ತಾ ಇದ್ದಂತಹ ಒಂದು ಕಾರ್ಯ ನಡೀತಾ ಇತ್ತು ಏಕೆಂದರೆ ಕಾಡಾನೆಗಳು ತೊಂದರೆಯನ್ನು ಕೊಡ್ತಾ ಇದ್ದವು ರೈತರಿಗೆ ಅಂಥ ಕಾಡಾನೆಗಳನ್ನು ಹಿಡಿದು ಅವುಗಳನ್ನು ಪಳಗಿಸ್ತಕ್ಕಂತಹ ಒಂದು ಕ್ರಿಯೆ ನಡೀತಾ ಇತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೆಡ್ಡ ಕಾರ್ ಕಾ ಕಾರ್ಯಕ್ರಮವನ್ನು ಮೈಸೂರಿನ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಖಾರಾಪುರ ಅರಣ್ಯದಲ್ಲಿ ಅವರು ಏರ್ಪಾಟ್ ಮಾಡಿದರು ಯಾಕೆ ಏರ್ಪಾಟ್ ಮಾಡಿದರು ಅಂದರೆ ಆ ಕೆಡ್ಡ ಕಾರ್ಯಕ್ರಮವನ್ನು ನೋಡೋದಕ್ಕೋಸ್ಕರವಾಗೇ ಆಗಿನ ಬ್ರಿಟಿಷ್ ಆಗಿದ್ದಂತಹ ಲಾರ್ಡ್ ರೀಡಿಂಗ್ ಮೈಸೂರಿಗೆ ಬಂದಿದ್ದರು ಅವರು ಈ ಖಡ್ಡಾದಲ್ಲಿ ಹೇಗೆ ಆನೆಯನ್ನು ಹಿಡಿದಾರೆ ಅನ್ನೋದನ್ನು ಖುದ್ದು ನೋಡಿ ಸಂತೋಷ ಪಡೋದಕ್ಕೋಸ್ಕರವಾಗಿ ಅವರು ಬಂದಿದ್ದರು ಅವರಿಗೋಸ್ಕರವಾಗಿಯೇ ವಿಶೇಷವಾಗಿರ್ತಕ್ಕಂಥ ಖೆಡ್ಡ ಕಾರ್ಯಕ್ರಮ ಏರ್ಪಾಟಾಗಿತ್ತು ಆ ಕೆಡ್ಡ ಕಾರ್ಯಕ್ರಮ ಏರ್ಪಾಟಾದಾಗ ಲಾರ್ಡ್ ರೀಡಿಂಗ್ ಮೈಸೂರಿನಲ್ಲಿ ಅವ್ರಿಗೆ ಉಳಿಯೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲತೆಗಳನ್ನು ಮಾಡಿದರು ಅವಾಗ ಮೈಸೂರಿನ ಅನೇಕ ಜನ ವೈಸ್ರಾಯರನ್ನು ಭೇಟಿ ಮಾಡೋದಕ್ಕೆ ಇಂಗಿತವನ್ನು ವ್ಯಕ್ತಪಡಿಸಿದರು ಆವಾಗ ಈ ನಾಲ್ಮಡಿ ಕೃಷ್ಣರಾಜ ಒಡೆಯರವರು ಒಂದು ಆಗ್ ರಾಜ್ಞೆಯನ್ನು ಮಾಡಿ ಯಾರು ಲಾರ್ಡ್ ರೀಡಿಂಗ್ ಅವರನ್ನು ಭೇಟಿ ಮಾಡ್ತಾರೆ ಅವರಿಗೆ ಒಂದು ಗುರುತಿನ ಬಿಲ್ಲೆಯನ್ನು ಕೊಡ್ತಾಯಿದ್ರು ಆ ಗುರುತಿನ ಬಿಲ್ಲೆ ಇದ್ದರೂ ಮಾತ್ರ ಅಲ್ಲಿರ್ತಕ್ಕಂತಹ ಒಬ್ಬ ಕಾವಲುಗಾರ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದ ಆ ಗುರುತಿನ ಬಿಲ್ಲೆ ಇಲ್ಲದೇ ಇದ್ದಂಥವ್ರಿಗೆ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಅವಕಾಶ ಇರಲಿಲ್ಲ ಹೀಗಾಗಿ ಎಲ್ಲರೂ ಸಹ ಗುರುತಿನ ಬಿಲ್ಲೆ ಇದ್ದಂಥವ್ರು ಮಾತ್ರ ಈ ವಯಸ್ ಭೇಟಿ ಮಾಡಬೇಕಾಗಿತ್ತು ಒಂದು ರಾತ್ರಿ ಅರಮನೆಯ ಒಬ್ಬ ದೊಡ್ಡ ಅಧಿಕಾರಿ ಅವ್ರು ಬಂದು ಗುರುತಿನ ಬಿಲ್ಲೆಯನ್ನು ತಂದಿಲ್ಲ ಹಾಗೆ ವಯಸ್ ಅತ್ಯಂತ ತುರ್ತು ಕೆಲಸದ ಮೇಲೆ ಭೇಟಿಯಾಗಬೇಕಾಗಿರುತ್ತೆ ಬಂದಾಗ ಆ ಕಾವಲುಗಾರ ಅವಕ್ಕೆ ಅವಕಾಶ ಕೊಡಲ್ಲ ಇಲ್ಲ ನಿಮ್ಮನ್ನು ಬಿಡ ಒಳಗಡೆ ಬಿಡೋದಕ್ಕಾಗಲ್ಲ ನೀವೆಂತಹ ದೊಡ್ಡ ಅಧಿಕಾರಿಯಾಗಿದ್ದರೂ ಸಹ ಗುರುತಿನ ಬಿಲ್ಲೆಯನ್ನು ತರಲೇಬೇಕು ಅಂತ ಮತ್ತೆ ಆತ ಹೋಗಿ ಅರಮನೆಗೆ ಹೋಗಿ ಆ ಗುರುತಿನ ಬಿಲ್ಲೆಯನ್ನು ತಂದ ಮೇಲೇ ಅವರು ಆ ಕಾವಲುಗಾರ ವಯಸ್ ರಾಯವರನ್ನ ನೋಡೋದಕ್ಕೆ ಅವಕಾಶವನ್ನು ಕಲ್ಪಿಸಿ ಇದು ನಾಲ್ಮಡಿ ಕೃಷ್ಣರಾಜೆ ಒಡೆಯರಿಗೆ ತಿಳೀತು ಇಂಥ ವ್ಯಕ್ತಿ ನಮ್ಮ ನಾಡಿನಲ್ಲಿ ನಾನು ಇವನಿಗೆ ಪರೀಕ್ಷೆ ಮಾಡಬೇಕು ಅಂತಂದು ಸ್ವತಃ ಅವರೇ ಬರ್ತಾರೆ ಬಂದು ತಾನು ವೈಸ್ರಾಯರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ ಅಂದಾಗ ಇದೇ ಕಾವಲುಗಾರ ಅವರ ಭೇಟಿಗೆ ಅವಕಾಶವನ್ನು ಬ ಬಿಡಲ್ಲ ಅವಕಾಶವನ್ನು ಬದಕಿಸಲ್ಲ ಇಲ್ಲ ಮಹಾಪ್ರಭುಗಳೇ ಇಲ್ಲ ನೀವು ಕುರುತಿನ ಬಿಲ್ಲೆಯನ್ನು ತಂದರೆ ಮಾತ್ರ ನಾನು ನಿಮ್ಮನ್ನು ಒಳಗಡೆ ಬಿಡೋದಕ್ಕೆ ಸಾಧ್ಯ ಅಂತ ಆ ರಾಜಾಜ್ಞೆಯನ್ನು ಮಾಡಿದವರೇ ಮಹಾರಾಜರು ನಾಲ್ಬಡಿ ಕೃಷ್ಣರಾಜ ಒಡೆಯರು ಅವಾಗ ಹೇಳ್ತಾರೆ ಅಯ್ಯ ನಾನು ಯಾರು ಅನ್ನೋದು ಗೊತ್ತಿದೆಯಾ ನಿನಗೆ ಅಂತ ಅವಾಗ ಆ ಕಾವಲುಗಾರ ಹೇಳ್ತಾನೆ ಗೊತ್ತಿದೆ ಮಹಾಪ್ರಭು ನೀವು ನಮ್ಮ ಮೈಸೂರಿನ ಮಹಾಪ್ರಭುಗಳು ಹಾಗಾದ್ರೆ ಒಳಗಡೆ ಯಾಕೆ ಬಿಡೋಲ್ಲ ನೀನು ಅಂತ ಕೇಳ್ತಾರೆ ನೀವೇ ಮಾಡಿರ್ತಕ್ಕಂಥ ರಾಜಾಜ್ಞೆಯನ್ನು ನೀವೇ ಉಲ್ಲಂಘನೆ ಮಾಡೋದು ನನಗೆ ಇಷ್ಟ ಆಗಲ್ಲ ನೀವು ಸಹ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು ಅಂತ ಹೇಳಿದಾಗ ಅವಾಗ ನಾಲ್ಮಡಿ ಕೃಷ್ಣರಾಜ ಒಡೆಯರವರಿಗೆ ಅವರಿಗೆ ಅವನ ಬಗ್ಗೆ ಒಂದು ರೀತಿಯ ಅಭಿಮಾನ ಬರುತ್ತೆ ಅವಾಗ ಹೇಳ್ತಾರೆ ನಾನೀಗ ಇನ್ನೊಂದು ರಾಜಾಜ್ಞೆಯನ್ನು ಮಾಡ್ತೀನಿ ಯಾವುದೇ ಬಿಲ್ಲೆ ಗುರುತಿನ ಬಿಲ್ಲೆ ಇಲ್ಲದೆ ಈಗ ವಯಸ್ ಅವ್ರನ್ನ ನೋಡ್ಬೋದು ಅದಕ್ಕೆ ಆ ಆ ವ್ಯಕ್ತಿ ಹೇಳ್ತಾನೆ ನೀವು ರಾಜಾಜ್ಞೆಯನ್ನು ನನ್ನ ಮೇಲಧಿಕಾರಿಗಳಿಗೆ ಮಾಡಬೇಕು ಆ ಮೇಲಧಿಕಾರಿ ನನಗೆ ತಿಳಿಸ್ಬೇಕು ಆವಾಗ ನಿಮ್ಮ ಆಜ್ಞೆ ಜಾರಿಯಾಗತ್ತೆ ಮಹಾಸ್ವಾಮಿ ದಯವಿಟ್ಟು ಕ್ಷಮಿಸ್ಬೇಕು ಅಂತಂದು ತಲೆ ತಗ್ಗಿಸಿ ವಿನೀತವಾಗಿ ನಿಂತ್ಕೊಳ್ತಾನೆ ಆಗ ನಾಲ್ಮಡಿ ಕೃಷ್ಣರಾಜ ಒಡೆಯರವರು ಅರಮನೆಗೆ ವಾಪಸ್ ಹೋಗ್ತಾರೆ ವಾಪಸ್ ಹೋಗಿ ಮಾರನೇ ದಿವಸ ಅವನಿಗೆ ಒಂದು ಐವತ್ತು ರೂಪಾಯಿ ಇನಾಮನ್ನು ಘೋಷಣೆ ಮಾಡ್ತಾರೆ ಮತ್ತು ಅವನ ಕೆಲಸದಲ್ಲಿ ಬಡ್ತಿಯನ್ನು ನೀಡಿ ಅವನ ಕರ್ತವ್ಯ ನಿಷ್ಠೆಯನ್ನು ಮನಸಾರ ಶ್ಲಾಘಿಸ್ತಾರೆ ಇದು ಏನು ತಿಳಿಸುತ್ತೆ ಅಂತಂದರೆ ಕರ್ತವ್ಯ ನಿಷ್ಠೆ ಅಂತಕ್ಕಂಥದ್ದು ಎಷ್ಟು ಅತ್ಯಂತ ಎಂತಹ ಒಬ್ಬ ವ್ಯಕ್ತಿ ಅವನು ತನ್ನ ಕಾರ್ಯದಲ್ಲಿ ಈ ಕರ್ತವ್ಯವನ್ನು ಬಹಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಆಚರಣೆ ಮಾಡಿದರೆ ಅದು ಎಲ್ಲರ ಮನಸ್ಸನ್ನು ಗೆಲ್ಲುತ್ತೆ ಅಂತಹ ವ್ಯಕ್ತಿ ಜೀವನದಲ್ಲಿ ಮುಂದುವರೋದಕ್ಕೆ ಸಾಧ್ಯವಾಗುತ್ತೆ ಅಂಥ ವ್ಯಕ್ತಿಯನ್ನು ಶಿಕ್ಷೆ ವಿಧಿಸ್ತಕ್ಕಂತಹ ಸಂಪೂರ್ಣ ಅಧಿಕಾರ ಆ ಮಹಾರಾಜಗಿದ್ದರೂ ಸಹ ಅವರು ಅವನ ಒಂದು ಗುಣವನ್ನು ನೋಡಿ ಆ ವ್ಯಕ್ತಿಯ ಗುಣಕ್ಕೆ ಅವರು ಮನ್ನಣೆಯನ್ನು ನೀಡಿ ಆ ವ್ಯಕ್ತಿಯನ್ನು ಪ್ರೋತ್ಸಾಹಿಸಿರಲ್ಲ ಇದು ನಾಲ್ಮಡಿ ಕೃಷ್ಣರಾಜ ಒಡೆಯರವರ ಒಂದು ಹಿರಿತನ ಮತ್ತು ಅವರ ಒಂದು ದೊಡ್ಡ ಗುಣ ಅಂತ ನಾವು ಭಾವಿಸ್ಬೋದು ಅದೇ ರೀತಿ ಆ ಕಾವಲುಗಾರ ಅತ್ಯಂತ ಒಬ್ಬ ಚಿಕ್ಕ ನೌಕರಿಯಲ್ಲಿದ್ದಂಥವನು ಹೇಗೆ ತನ್ನ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ಆಚರಣೆ ಮಾಡಿದ ಅನ್ನೋದಕ್ಕೆ ಈ ಒಂದು ನಿದರ್ಶನ ನಮಗೆ ಒಂದು ಮಾರ್ಗದರ್ಶನವನ್ನು ಮಾಡುತ್ತೆ ಮತ್ತು ನಮಗೆ ಪ್ರೇರಣೆಯನ್ನು ನೀಡುತ್ತೆ ನಮಸ್ಕಾರ